ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ನಡೀತಿದೆ. 1.96 ಕೋಟಿ ಮೌಲ್ಯದ 2 ಕೆಜಿ ಚಿನ್ನ ಜಪ್ತಿಯಾಗಿದೆ. ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ 1.96 ಕೋಟಿ ಮೌಲ್ಯದ 2 ಕೆಜಿ 814 ಗ್ರಾಂ ಚಿನ್ನ ಜಪ್ತಿ ಮಾಡಿದ್ದಾರೆ. ಎಲ್ಲಿ? ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಲ್ಲಿ ಜಪ್ತಿ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿಯ KIABಯಲ್ಲಿ ಬಟ್ಟೆಗಳಲ್ಲಿ ಅಡಗಿಸಿಟ್ಟು ಸಾಗಿಸ್ತಾ ಇದ್ದ ವೇಳೆ ಚಿನ್ನ ಸೀಸ್ ಮಾಡಲಾಗಿದೆ. ದುಬೈನಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದಾಗ ಚಿನ್ನ ವಶಕ್ಕೆ ಪಡೆದಿದ್ದಾರೆ. ಜೀನ್ಸ್ ಪ್ಯಾಂಟ್ ಟೀಶರ್ಟ್ಗಳಲ್ಲಿಟ್ಟು ಚಿನ್ನ ಸಾಗಾಟ ಮಾಡುತ್ತಿದ್ರು. ಪೌಡರ್ ರೂಪದಲ್ಲಿ ಚಿನ್ನ ಸಾಗಿಸುತ್ತಿದ್ದ ವೇಳೆ ವಶಕ್ಕೆ ಪಡಲಾಗಿದೆ. ಮಹಿಳೆ ಸೇರಿದಂತೆ 4 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಸಿಬ್ಬಂದಿ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ನಡೀತಿದೆ. 1.96 ಕೋಟಿ ಮೌಲ್ಯದ 2 ಕೆಜಿ 814 ಗ್ರಾಂ ಚಿನ್ನ ಜಪ್ತಿ ಮಾಡಲಾಗಿದೆ. ನೀವು ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಜೀನ್ಸ್ ಪ್ಯಾಂಟ್ ಆಗಿರಬಹುದು, ಟೀ ಶರ್ಟ್ ಆಗಿರಬಹುದು, ಎರಡೂ ಕೂಡ ಚಿನ್ನದ ಪೌಡರ್ ಅದರಲ್ಲಿ ಸೇರಿಸಿಕೊಂಡು ಹೋಗಬೇಕು, ಸಾಗಾಟ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಹೊಲಿಸಿರುವಂತಹ ಈ ಜೀನ್ಸ್ ಪ್ಯಾಂಟ್ ಅದಕ್ಕಂತೆ ವಿಶೇಷವಾಗಿ ಹೊಲಿಸಿದ್ದಾರಂತೆ. ಬಟ್ಟೆಗಳಲ್ಲಿ ಅಡಗಿಸಿಟ್ಟು ಚಿನ್ನ ಸಾಗಿಸ್ತಾ ಇದ್ರು. ಈ ವೇಳೆ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಈ ವೇಳೆ ಪೌಡರ್ ರೂಪದಲ್ಲಿ ಚಿನ್ನ ಸಾಗಿಸ್ತಿದ್ರು. ದುಬೈನಿಂದ ಅಕ್ರಮವಾಗಿ ಸಾಗಿಸ್ತಿದ್ದಾಗ ಚಿನ್ನ ವಶಕ್ಕೆ ಪಡೆಯಲಾಗಿದೆ. ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ಗಳಲ್ಲಿಟ್ಟು ಚಿನ್ನ ಸಾಗಾಟ ಮಾಡ್ತಿದ್ರು. ಅದು ಸಾಮಾನ್ಯವಾಗಿ ಚಿನ್ನ ಯಾವ ರೀತಿ ಇದೆ ಆ ರೀತಿ ಅಲ್ಲ, ಪೌಡರ್ ರೂಪದಲ್ಲಿ ಜೀನ್ಸ್ ಪ್ಯಾಂಟ್ ಅದೇ ಅಂದ್ರೆ ಪೌಡರ್ ಜೀನ್ಸ್ ಪ್ಯಾಂಟ್ ಅಲ್ಲಿ ಕೂಡ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ಆ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಟೀ ಶರ್ಟ್ ಆಗಿರ್ಬೋದು, ಆ ಉದ್ದೇಶಕ್ಕೇನೇನೆ ಹಾಗೆ ಹೊಲಿಸಿರ್ತಾರಂತೆ. ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ಗಳಲ್ಲಿಟ್ಟು ಚಿನ್ನ ಸಾಗಾಟ ಮಾಡ್ತಿದ್ರು, ಪೌಡರ್ ರೂಪದಲ್ಲಿ ಚಿನ್ನ ಸಾಗಿಸ್ತಿದ್ರು. ಈ ವೇಳೆ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ 1.96 ಕೋಟಿ ಮೌಲ್ಯದ 2 ಕೆಜಿ 814 ಗ್ರಾಂ ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಮಹಿಳೆ ಸೇರಿದಂತೆ 4 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಸಿಬ್ಬಂದಿ.